ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತಿನ ವಿಡಿಯೋದಾಗ ನಾವು ಡ್ರೀಮ್ ಎಲೆವೆನ್ ಒಳಗೆ ಒಂದು ಹೊಸ ಆಪ್ಷನ್ ಬಂದೈತಿ, ಬ್ಯಾಕಪ್ಸ್ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ. ಸೊ ಏನಿದು ಹೊಸ ಬ್ಯಾಕಪ್ಸ್ ಆಪ್ಷನ್, ಇದು ಹೆಂಗೆ ನಿಮಗೆ ಹೆಲ್ಪ್ ಆಕೈತಿ ಟೀಮ್ ಮಾಡಕ್ಕೆ, ಬಿಟ್ರೆ ನಿಮ್ದು ವಿನ್ನಿಂಗ್ ಚಾನ್ಸಸ್ ಹೆಂಗೆ ಏರಿಸ್ತೈತಿ, ಇದು ಮತ್ತು ಇದನ್ನು ಹೆಂಗೆ ಯೂಸ್ ಮಾಡ್ಬೇಕು, ಏನೇನು ರೂಲ್ಸ್ ಅದಾವ ಎಲ್ಲ ಇದನ್ನು ಹೇಳ್ತಾನೆ ನಾನು ನಿಮಗೆ ಈ ವಿಡಿಯೋದಾಗ ಫುಲ್ ಡೀಟೇಲ್ಸ್ ಕೊಡ್ತೇನೆ. ಸೊ ಹೇಳ್ತಾನ ವಿಡಿಯೋ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ, ಇಂಪಾರ್ಟೆಂಟ್ ವಿಷಯ ಇದು. ನೀವು ಏನರ ಗ್ರ್ಯಾಂಡ್ ಲೀಗ್ ಒಳಗೆ ಇಪ್ಪತ್ತು ಇಪ್ಪತ್ತು ಟೀಮ್ ಹಾಕಿ ಆಡಿಸ್ತೀರಂದ್ರೆ ನಿಮಗೆ ಮೊದಲು ಈ ವಿಡಿಯೋ ನೋಡ್ಬೇಕು. ಯಾಕಂದ್ರೆ ಯಾರು ಗ್ರ್ಯಾಂಡ್ ಲೀಗ್ನಾಗ 20 ಟೀಮ್ಸ್ ಆಡ್ತಾರಲ್ಲ, 20, 10, 15, 10 ಮೇಲೆ ಎಷ್ಟು ಟೀಮ್ ಹಾಕ್ರಿ ನೀವು ಬಿಡ್ರಿ, 5 ಟೀಮ್ ಹಾಕಿದ್ರು ನೀವು ಈ ವಿಡಿಯೋ ನೋಡಬೇಕು. ಯಾಕಂದ್ರೆ ಇದು ನಿಮಗೆ ಇಂಪಾರ್ಟೆಂಟ್ ಆಗ್ತೈತಿ, ಹೆಂಗಂತ ಹೇಳ್ತೇನೆ ನಾ ಮುಂದೆ. ಸೊ ನೋಡ್ರಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬು ಮಾಡಿರಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಸೊ ನೋಡ್ರಿ, ನೀವು ಡ್ರೀಮ್ ಎಲೆವೆನ್ ಆ್ಯಪ್ ಓಪನ್ ಮಾಡ್ತೀರಿ. ಸೊ ಯಾವುದ್ರ ಒಂದು ಮ್ಯಾಚಿಂದ ಕಾಂಟೆಸ್ಟ್ ಜಾಯ್ನ್ ಆಗಕ್ಕೆ ಓಪನ್ ಮಾಡಿರಿ. ಸೊ ಮ್ಯಾಲೆ ನಿಮಗೆ ಬ್ಯಾಕಪ್ಸ್ ಅವೈಲೇಬಲ್ ಫಾರ್ ದಿಸ್ ಮ್ಯಾಚ್ ಅಂತ ತೋರಿಸ್ತೈತಿ. ಏನರ ನಿಮ್ದ್ರಾಗ ತೋರ್ಸಾಕತ್ತಿಲ್ಲ ಅಂದ್ರೆ ನಿಮ್ಮ ಆ್ಯಪ್ ಅಪ್ಡೇಟ್ ಮಾಡಿರಿ, ಆ್ಯಪ್ ನಿಮ್ದು ಹಳೇದಿರ್ಬೇಕು ಅದಕ್ಕೆ ತೋರ್ಸಾತಿಲ್ಲ. ಬಟ್ ಬಂದೈತಿ ಇದು ಫೀಚರ್, ಯೂಸ್ ಮಾಡ್ಕೋರಿ ಲಘು ಲಘುನ ಪಟ್ಟನ. ಯಾಕಂದ್ರೆ ಎಲ್ಲರಿಗೂ ಗೊತ್ತಾತಂದ್ರೆ ನಿಮಗೆ, ಮತ್ತು ಎಲ್ಲರಿಗೂ ಗೊತ್ತಾತಂದ್ರೆ ನೀವು ಜಾಸ್ತಿ ವಿನ್ ಆಗೋ ಚಾನ್ಸಸ್ ಇರೋದಿಲ್ಲ. ಸೊ ಈಗ ಯಾರಿಗೂ ಭಾಳ ಗೊತ್ತಿಲ್ಲ ಹೆಂಗೆ ಯೂಸ್ ಮಾಡೋದು ಅಂತ. ಸೊ ನಾನು ವಿಡಿಯೋದಾಗ ಹೇಳಕತ್ತೇನೆ. ಸೊ ನೋಡ್ರಿ, ಬ್ಯಾಕಪ್ಸ್ ಅಂತ ಬರ್ತೈತಿ, ಇದು ಟಾಪ್ ಮೇಲೆ ಹಿಂಗೆ ಸಾರ್ಟ್ ಬಾಯ್ ಅಂತ ಇರ್ತೈತಿ, ಅದ್ರ ಕೆಳಗೆ ಬ್ಯಾಕಪ್ಸ್ ಅವೈಲೇಬಲ್ ಫಾರ್ ದಿಸ್ ಮ್ಯಾಚ್ ಅಂತ ಬರ್ತೈತಿ. ಸೊ ಇದನ್ನ ಯಾಕೆ ಬಿಟ್ರಪ್ಪ ಇವ್ರು ಅಂತ ಹೇಳಿದ್ರೆ, ಈಗ ನೋಡ್ರಿ ಇಲ್ಲೇ ಒಂದು ಕಾಂಟೆಸ್ಟ್ ಐತಿ 49 ಇಂದ ಗ್ರ್ಯಾಂಡ್ ಲೀಗ್. ಸೊ ಇದ್ರಾಗ ಅಪ್ ಟು 20 ಟೀಮ್ಸ್ ಜಾಯ್ನ್ ಆಗ್ಬೋದು ನೀವು. ಸೊ ನೋಡ್ರಿ, ನೀವೇನ್ರ ಈಗ 20 ಟೀಮ್ ಜಾಯ್ನ್ ಆದ್ರೆ ಅಂತ ತಿಳ್ಕೊರಿ, ಆತಾ ಅವಾಗ ಲೈನಪ್ ಬಂತು ನಿಮ್ದು 7 ಗಂಟೆಗೆ. ಈಗ IPL ಇಂದ ಎಕ್ಸಾಂಪಲ್ ತೋರಿ, 7 ಗಂಟೆಗೆ ಟಾಸ್ ಆತು, 7:10 ಲೈನಪ್ ಬಂತು. ಹಾ, ಈಗ 20 ನಿಮಿಷನಾಗ ನೀವು 20, ಈಗ ಏನು 20 ಟೀಮ್ ಮಾಡಿರಲ್ಲ ಅದನ್ನ ಎಡಿಟ್ ಮಾಡ್ಬೇಕು. ಸೊ ನೋಡ್ರಿ, ಈಗ ಲೈನಪ್ ಒಳಗೆ ನೀವು ಹಾಕೊಂಡಿದ್ದ 2-3 ಪ್ಲೇಯರ್ ಇಲ್ಲೇ ಇಲ್ಲ ಅಂತ ತಿಳ್ಕೊರಿ, ಎಲ್ಲ ಟೀಮ್ನಾಗೂ ಒಂದು 2-3 ಪ್ಲೇಯರ್ ಆಡಕತ್ತಿಲ್ಪ ಇವತ್ತಿನ ಮ್ಯಾಚ್. ಸೊ ಅವಾಗ ಏನಾಕೈತಿ, ನೀವು ಒಂದೊಂದು ಟೀಮ್ ಒಳಗೆ ಚೇಂಜ್ ಮಾಡ್ಕೊಂತ ಹೋಗ್ತೀವಿ. ಅವಾಗ ಏನು ಮಾಡ್ತೀರಿ, ಎಡಿಟ್ ಆಪ್ಷನ್ ಕ್ಲಿಕ್ ಮಾಡ್ತೀರಿ, ಯಾರ್ಯಾರು ಇಲ್ಲ ಅವ್ರಿಗೆ ತೆಗಿತೀರಿ, ಮತ್ತು ಅವ್ರ ಬದಲಿ ಯಾರಿಗೆ ಹಾಕ್ಬೇಕಂತ ನೋಡ್ತೀರಿ, ಹೌದಿಲ್ಲ? ಸೊ ಯಾರಿಗೆ ಹಾಕ್ಬೇಕಂತ ನಿಮಗೆ ಡೈರೆಕ್ಟ್ ತಲೆಯಾಗ ಇರೋದಿಲ್ಲ, ಇವ ಇಲ್ಲಾಂದ್ರೆ ಇವನ್ ಹಾಕೊಳ್ಳೋಣ ಅಂತೇಳಿ. ಯಾಕಂದ್ರೆ ನೀವು ಟೀಮ್ ಹೆಂಗ್ ಮಾಡಿರ್ತೀರಿ, ಈ ಪ್ಲೇಯರ್ ಆಡತಾನ ಇವತ್ತ, ಇವನ ಹೆಂಗಂತ್ರು ಮ್ಯಾಚ್ನಾಗ ಇರತಾನ, ಇವನ ಜಾಸ್ತಿ ಪಾಯಿಂಟ್ ಕೊಡ್ತಾನ ಅಂತ ಮಾಡಿಬಿಟ್ಟಿರ್ತೀರಿ. ಅವ ಇಂಜುರಿ ಇಲ್ಲ ಏನೋ ಆಗಿ ಅವ ಆಡೋದ್ ಬಿಟ್ಬಿಡ್ತಾನ ಆ ದಿನ. ಸೊ ಅವ್ನ ಬದ್ಲಿ ಯಾರು ಆಡ್ಬೋದು, ಯಾರು ಚಲೋ ಪರ್ಫಾರ್ಮ್ ಮಾಡ್ಬೋದು, ಯಾರು ಜಾಸ್ತಿ ಪಾಯಿಂಟ್ಸ್ ತಂದು ಕೊಡ್ಬೋದು ನಮಗೆ ಅಂತ ಹೇಳಿ ಗೊತ್ತಿರೋದಿಲ್ಲ. ಸೊ ಅದನ್ನೆಲ್ಲ ನಾವು ಯೋಚನೆ ಮಾಡಕ್ಕೆ ಒಂದು 3-4 ನಿಮಿಷ ಹೋಗ್ಬಿಡ್ತೈತಿ ರೀ ನಮ್ದು. ಸೊ ಅವಾಗ ಒಂದು ಟೀಮ್ ಚೇಂಜ್ ಮಾಡುವಾಗ ನಿಮಗೆ 3-4 ನಿಮಿಷ ಹೋಗ್ತ ಅಂದ್ರೆ 10 ಟೀಮ್ ಮಾಡಕ್ಕೆ 20 ಟೀಮ್ ಮಾಡಕ್ಕೆ 1 ತಾಸ ಬೇಕಾಕೈತಿ. ಸೊ ಆ ಟೈಮ್ನಾಗ ಅಷ್ಟು ಟೈಮ್ ಇರೋದಿಲ್ಲ ನಮ್ಮ ಕಡೆ, ಭಾಳ ಅಂದ್ರೆ 15-20 ನಿಮಿಷ ಇರ್ತೈತಿ. ಬಿಟ್ರೆ ಅದ್ರಾಗ ನೆಟ್ ಪ್ರಾಬ್ಲಮ್, ನೆಟ್ವರ್ಕ್ ಪ್ರಾಬ್ಲಮ್, ಅದರ್ದು ಇದ್ರದ್ದು ಅಂತ ಹೇಳಿ ಬಿಟ್ರೆ ಕೆಲ್ಸ ಆಗದನಿ ಅಲ್ಲಿ ಅದನ್ನ ಇಲ್ಲ ಅದನ್ನ ಅಂತ ಹೇಳಿ ಲಾಸ್ ಆಗ್ತೈತಿ ನಿಮಗೆ. ಸೊ ಏನು ಮಾಡ್ತೈತೆ ಅಂದ್ರೆ, ಇದು ಬ್ಯಾಕಪ್ಸ್ ನೀವು ಈ ಮ್ಯಾಚ್ನಾಗ 11 ಜನಕ್ಕೆ ತಗೊಂಡ್ರಿ, 11 ಆದ್ಮೇಲೆ ಇನ್ನೂ 4 ಜನಕ್ಕೆ ನೀವು ತಗೋಬೋದು ಬ್ಯಾಕಪ್ಸ್ ಅಂತ ಹೇಳಿ. ಸೊ ಏನು ಮಾಡ್ತೈತೆ ಅಂದ್ರೆ, ಬ್ಯಾಕಪ್ಸ್ ಒಳಗೆ ಏನು ಇರ್ತಾರಲ್ಲ, ಅವ್ರು 11 ಜನ ಏನು ಟೀಮ್ನಾಗ ತಗೊಂಡಿರ್ತಾರಲ್ಲ ಅದ್ರಾಗ ಯಾರು ಆಡೋದಿಲ್ಲ ನೋಡ್ರಿ, ಪ್ಲೇಯಿಂಗ್ ಎಲೆವೆನ್ದಾಗ ಇಲ್ಲ, ಇವತ್ತಿನ ಮ್ಯಾಚ್ ಆಡೋದೇ ಇಲ್ಲ ಅವ ಅಂತ ಇರ್ತೈತಲ್ಲ, ಅನ್ಅನೌನ್ಸ್ಡ್ ಅಂತ ಬರ್ತೈತೆ ನೋಡ್ರಿ. ಹಂಗೆ ಬಂದವರಿಗೆ ಈ 4 ಮಂದಿ ಒಳಗಿಂದ ಯಾರು ಬಂದು ರಿಪ್ಲೇಸ್ ಮಾಡ್ತಾರ್ರಿ, ಆ ಯಾರು ಬರ್ತಾರ ಅನ್ನೋದು ಮುಂದೆ ಹೇಳ್ತಾನೆ ನಾನು ನೋಡ್ರಿ ಚೆನ್ನಾಗ. ಸೊ ಯಾರ್ಯಾರು ಗ್ರ್ಯಾಂಡ್ ಲೀಗ್ನಾಗ 10 ರಿಂದ 20 ಟೀಮ್ ಹಾಕ್ತೀರಿ, ಅವರಿಗೆ ಈ ಆಪ್ಷನ್ ಬೆಸ್ಟ್ ವಿನ್ ಆಗಾಕ. ಅಂದ್ರೆ ನೀವು 20 ಟೀಮ್ನಾಗ 2-3 ಚೇಂಜಸ್ ಮಾಡಕ್ ಆಗುದಿಲ್ಲ ಒಂದು 15-20 ನಿಮಿಷನಾಗ. ಸೊ ಆ ಟೈಮ್ನಾಗ ಬ್ಯಾಕಪ್ಸ್ ಇಂದ ತಾನು ರಿಪ್ಲೇಸ್ ಆಗ್ಬಿಡ್ತಾವ ಟೀಮ್ ಒಳಗೆ, ಯಾರು ಆಡಕತ್ತಿಲ್ಲ ಅವ್ರಿಗೆ ಹೊರಗೆ ಹಾಕಿ, ನಿಮ್ದು ಬ್ಯಾಕಪ್ಸ್ನಾಗ ಯಾರು ಆಡಕತ್ತಾರಲ್ಲ ಅವ್ರಿಗೆ ಒಳಗೆ ಹಾಕ್ಬಿಡ್ತೈತಿ ಟೀಮ್ ಎಲ್ಲ. ಸೊ ಇದು ಇದ್ರದ್ದು ಬೇಸಿಕ್ ಕಾನ್ಸೆಪ್ಟ. ಸೊ ನೋಡ್ರಿ, ನೀವೇನ್ರ ಆ್ಯಡ್ ಬ್ಯಾಕಪ್ಸ್ನಾಗ ಒತ್ತಿದ್ರಿ ಅಂದ್ರೆ ಹಿಂಗೆ ಒಂದು ಆಪ್ಷನ್ ಬರ್ತೈತಿ ನಿಮ್ಗೆ. ಸೊ ಇದ್ರಾಗ ನೋಡ್ರಿ, 4 ಮಂದಿ ತಗೋಬೋದು ನೀವು, ಬ್ಯಾಕಪ್ 1, ಬ್ಯಾಕಪ್ 2, ಬ್ಯಾಕಪ್ 3, ಬ್ಯಾಕಪ್ 4 ಅಂತ ಅಂತಾರೆ ಇದಕ್ಕೆ, B1, B2, B3, B4 ಅಂತ. B1ನ್ಯಾಗ ಯಾರು ಇರ್ತಾನಲ್ಲ ಅವ ನಿಮ್ದು ಫಸ್ಟ್ ಪ್ರಿಯಾರಿಟಿ. ಯಾರು ನಿಮ್ಮ ಟೀಮ್ನಾಗ ಆಡಕತ್ತಿಲ್ಪ ಇವತ್ತಂದ್ರೆ ಈ B1 ಒಳಗೆ ಯಾರು ಅದಾನಲ್ಲ ಅವ್ನ ಅವ್ನ ಜಾಗಕ್ಕೆ ಹಾಕ್ಬಿಡೋ ಅಂತ ಲಘು ಹೇಳ್ತೀರಿ ನೀವು, ಹಂಗೆ ಆರ್ಡರ್ ಕೊಟ್ಟಂಗೆ ನೀವು. ಸೊ ನೋಡ್ರಿ, B1ಗೆ ಫಸ್ಟ್ ಪ್ರಿಯಾರಿಟಿ, ಆಮೇಲೆ B2, B3, B4. ಸೊ ನೋಡ್ರಿ, ಈಗ ನಾ ಇಲ್ಲಿ ಹಂಗೆ ಎಕ್ಸಾಂಪಲಿಗೆ ಕ್ವಿಂಟಾಂಟಿಕ್ ಹೋಗಿ ತೊಗೊಂಡೇನಿ, ಆಮೇಲೆ ಸ್ಟಾಯ್ನಿಸಿಗೆ ತೊಗೊಂಡೇನಿ, ಹಂಗ ನೋಡ್ರಿ ಇಲ್ಲಿ ನೆಕ್ಸ್ಟ್ ಡೇವಿಡ್ ವಿಲ್ಲಿಗೆ ತೊಗೊಂಡೇನಿ, ಕೈಲ್ ಮ್ಯಾರ್ಸಿಗೆ ತೊಗೊಂಡೇನಿ. ಎಕ್ಸಾಂಪಲ್ ಇದೆ, ಏನು ಟೀಮ್ ಇದು ಅದಲ್ಲ, ಫಾರ್ ಎಕ್ಸಾಂಪಲ್ ನಿಮಗೆ ತೋರ್ಸಕ್ಕಂತ. ಸೊ ಇವ್ರು 4 ಮಂದಿಗೆ ತೊಗೊಂಡೇನಿ,
ಈಗ ನೋಡ್ರಿ ನಂದು ಟೀಮ್ ನ್ಯಾಗ ಏನ್ರಿ ಇಬ್ರು ಆಡಾಕತ್ತಿಲ್ಲ ಅಂದ್ರ ಅವ್ರಿಬ್ರಿಗೂ ತಗದ ಬಿ ಒನ್ ಬಿ ಟು ಪಿಕಾಕ್ ಮತ್ತು ಸ್ಟೈನಿಸ್ ಅವ್ರ ಇವ್ರಿಬ್ರು ಬಂದ ಅವ್ರಿಗೆ ರಿಪ್ಲೇಸ್ ಮಾಡಿಬಿಡ್ತಾರ್ರಿ. ಸೊ ಇದು ಇದ್ರದ್ದು ಕಾನ್ಸೆಪ್ಟ್. ಸೊ ಹಿಂಗೆ ನೀವು ಯೂಸ್ ಮಾಡ್ಬೋದ. ನಿಮಗೆ ಈ ವಿಡಿಯೋ ಮುಗಿಯೋ ತನಕ ಎಲ್ಲ ಡೌಟ್ ಕ್ಲಿಯರ್ ಆಗ್ತಾವ. ಆಗಲಿಲ್ಲ ಅಂದ್ರೆ ಏನೇನು ಡೌಟ್ ಅದಾವ ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡಿರಿ, ನಾನು ನಿಮ್ದು ಡೌಟ್ ಅಲ್ಲೇ ಸಾಲ್ವ್ ಮಾಡೋಕೆ ಟ್ರೈ ಮಾಡ್ತೇನೆ, ಇಲ್ಲ ಅದಕ್ಕಂತ ಡೆಡಿಕೇಟೆಡ್ ಒಂದು ವಿಡಿಯೋ ಮಾಡಿ ಹಾಕ್ತೇನೆ. ಸೊ ಇದು ಬ್ಯಾಕಪ್ಸಿಂದ ಆಪ್ಷನ್. ಸೊ ಹಿಂಗೆ ಹೋಗಿ ಇಲ್ಲಿ 4 ಮಂದಿ ಬ್ಯಾಕಪ್ಸ್ ನೀವು ಚಾಯ್ಸ್ ಮಾಡ್ಕೊಂಡಿರಿ, ಸೇವ್ ಮಾಡಿಬಿಡಬೇಕು ಅದನ್ನು. ಸೊ ನೆಕ್ಸ್ಟ್ ಟೀಮ್ ಏನು ನಾ ಈಗ ನೋಡ್ರಿ ಎಕ್ಸಾಂಪಲ್ ಇವತ್ತಿಂದ ಮ್ಯಾಚ್ ನಡೆದಿತ್ತಲ್ರಿ ನಿನ್ನೆ ಆರ್ ಸಿ ಬಿ ವರ್ಸಸ್ ಲಕ್ನೋ. ಸೊ ಆ ಮ್ಯಾಚಿಂದ ಇದು ಟೀಮ್ ರೀ. ನಿನ್ನೆ ವಿಡಿಯೋ ಮಾಡಕತ್ತಿದ್ದೆ, ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ನೋಡ್ರಿ ಇಲ್ಲಿ ವಿಕೆಟ್ ಕೀಪಿಂಗ್ ಒಳಗೆ ಪುರಾಣಿಕ್ ತೊಗೊಂಡೇನಿ, ಎಲ್ಲ ತೊಗೊಂಡೇನಿ. ಇಲ್ಲಿ ನೋಡ್ರಿ ಇಲ್ಲಿ ನಿನ್ನೆ ಮ್ಯಾಚ್ನಾಗ ಬ್ರೇಸ್ವೆಲ್ ಆಡಲಿಲ್ಲ. ಸೊ ಏನು ಮಾಡ್ಬೇಕಂದ್ರೆ ಈಗ ಬ್ರೇಸ್ವೆಲಿಗೆ ತೊಗೊಂಡೇನಿ. ಇಲ್ಲಿ ನಂದು ಮೊದಲು ಇದನ್ನ ನೋಡ್ರಿ ಯಾರ್ಯಾರು ಅದಾರ ಬ್ಯಾಕಪ್ಸ್. ಕ್ವಿಂಟನ್ ಡಿಕಾಕ್ ಅದಾನ, ಸ್ಟೈನಿಸ್ ಅದಾನ, ವಿಲ್ಲಿ ಅದಾನ, ಮಯಾಂಕ್ ಮೇಯರ್ಸ್ ಅದಾನ. ಸೊ ಏನಾಗತ್ತಂದ್ರೆ ಬ್ರೇಸ್ವೆಲ್ ಆಡಗತ್ತಿಲ್ಲ. ಸೊ ಅವನ ಬದ್ಲಿ ಡೈರೆಕ್ಟ್ ಡಿಕಾಕ್ ಒಳಗೆ ಬಂದ್ಬಿಡ್ತಾನೆ ನಂದು ಟೀಮ್ನಾಗ. ಸೊ ಇವ ಹೊರಗೆ ಹೋಗಿ ಇವ ಒಳಗೆ ಬಂದ್ಬಿಡ್ತಾನ. ಇದನ್ನು ನಾ ಚೇಂಜ್ ಮಾಡ್ಬೇಕಂತಿಲ್ಲ, ಡ್ರೀಮ್ ಎಲೆವೆನ್ ತಾನೇ ಚೇಂಜ್ ಮಾಡಿಬಿಡ್ತೈತೆ ಒನ್ಸ್ ಮ್ಯಾಚ್ ಸ್ಟಾರ್ಟ್ ಆಯ್ತು ಅಂದ್ರೆ. ಸೊ ಇದು ಹೆಲ್ಪ್ ಆಕೈತೆ ನಿಮ್ಗೆ. ಸೊ 10-20 ಟೀಮ್ ಆಡಿರ್ತಾರಲ್ಲ ಗ್ರ್ಯಾಂಡ್ ಲೀಗ್ ಒಳಗೆ, ಎಲ್ಲ ಚೇಂಜ್ ಮಾಡೋಕೆ ಆಗೋದಿಲ್ಲ. ಸೊ ಅಲ್ಲೇ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲಿ ನೋಡ್ರಿ ಅಕಸ್ಮಾತ್ ಇವತ್ತಿನ ಮ್ಯಾಚ್ನಾಗ ಬ್ರೇಸ್ವೆಲ್ ಮತ್ತು ಕೃಣಾಲ್ ಪಾಂಡೆ ಇಬ್ರು ಆಡಾಕತ್ತಿದಿಲ್ಪ, ಅದ್ರ ಬದ್ಲಿ ಡಿಕಾಕು ಮತ್ತು ಸ್ಟೈನಿಸ್ ಇಬ್ರು ಆಡಾಕತ್ತಿದ್ರು ಅಂತ ತಿಳ್ಕೊರಿ. ಸೊ ಇವ್ರಿಬ್ರು ಬದ್ಲಿ ಇವರಿಬ್ರು ಡೈರೆಕ್ಟ್ ಒಳಗೆ ಬಂದ್ಬಿಡ್ತಿದ್ರು. ಸೊ ಹಿಂಗೆ ಕಾನ್ಸೆಪ್ಟ್ ಇದೆ. ಅದ ನೋಡ್ರಿ ಈಗ ಬ್ರೇಸ್ವೆಲ್ ಆಡಾಕತ್ತಿಲ್ಲ, ಡಿಕಾಕು ಆಡಾಕತ್ತಿಲ್ಲ. ಸೊ ಡಿಕಾಕುಗೆ ಬ್ರೇಸ್ವೆಲ್ ಅನ್ನ ಜಾಗಕ್ಕೆ ಹಾಕಕ್ ಬರೋದಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಯಾರು ಬಿ ಟೂಗೆ ಹೋಗ್ತೈತ್ರಿ ಅದು. ಹಾಂ ಬಿ ಟೂಗೆ ಒಳಗೆ ನೋಡ್ತಾರೆ ಯಾರು ಅದಾರ ಅಂತೇಳಿ. ಸೊ ಇಲ್ಲೇ ಮಾರ್ಕಸ್ ಸ್ಟೈನಿಸ್ ಅದಾನ. ಸೊ ಮಾರ್ಕಸ್ ಸ್ಟೈನಿಸ್ ಆಡಕತ್ತಾನೆ ಇವತ್ತಿನ ಮ್ಯಾಚ್. ಸೊ ಡೈರೆಕ್ಟ್ ಬ್ರೇಸ್ವೆಲ್ ಅನ್ನ ಜಾಗಕ್ಕೆ ಮಾರ್ಕಸ್ ಸ್ಟೈನಿಸಿಗೆ ಹಾಕ್ಬಿಡ್ತಾರೆ ನಿಮ್ಮ ಟೀಮ್ನಾಗ. ಸೊ ಹಿಂಗೆ ಯೂಸ್ ಮಾಡ್ಕೋಬೋದು ನೀವು ಇದನ್ನು. ಸೊ ಯಾರಿಗ್ಯಾರಿಗೆ ರಿಪ್ಲೇಸ್ ಮಾಡ್ಬೋದು ಅಂತ ಹೇಳಿ ಒಂದು ಇದನ್ನು ಐತ್ರಿ ಇಲ್ಲೇ ಚಾರ್ಟ್ ನೋಡ್ರಿ. ಅನ್ಅನೌನ್ಸ್ಡ್ ಪ್ಲೇಯರ್ ಏನು ಇರ್ತಾನಲ್ಲ ಅವನಿಗೆ ಅನೌನ್ಸ್ಡ್ ಪ್ಲೇಯರ್ ಇಂದ ರಿಪ್ಲೇಸ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಬ್ರೇಸ್ವೆಲ್ ಅನ್ಅನೌನ್ಸ್ಡ್ ಅದಾನೆ. ಸೊ ಇಲ್ಲಿ ಅನೌನ್ಸ್ಡ್ ಪ್ಲೇಯರ್ ಯಾರಪ್ಪ ಪ್ರಿಯಾರಿಟಿ ವೈಸ್ ಡಿಕಾಕ್ ಇಲ್ಲ ಟೀಮ್ನಾಗ. ಸೊ ಅವಂಗೆ ಬಿಟ್ಬಿಡೋದು. ಸೊ ನೆಕ್ಸ್ಟ್ ಸ್ಟೈನಿಸ್ ಅದಾನ ಅನೌನ್ಸ್ಡ್ ಪ್ಲೇಯರ್ ಇವ. ಸೊ ಅವಂಗೆ ತಂದು ಬ್ರೇಸ್ವೆಲ್ ಅನ್ನ ಜಾಗಕ್ಕೆ ಹಾಕ್ಬಿಡೋದು. ಸೊ ಇದು ಫಸ್ಟ್ ರೂಲ್ ರೀ. ಸೆಕೆಂಡ್ ರೂಲ್ ಏನಾಕೈತಿ, ಅನ್ಅನೌನ್ಸ್ಡ್ ಇದ್ದವಂಗೆ ಸಬ್ಸ್ಟಿಟ್ಯೂಟ್ ಕಡೆಯಿಂದನು ರಿಪ್ಲೇಸ್ ಮಾಡ್ಬೋದು ಅಂತ ಹೇಳಿ. ಸೊ ಅಕಸ್ಮಾತ್ ನೋಡ್ರಿ ಈಗ ಇವ ಅನ್ಅನೌನ್ಸ್ ಅದಾನ, ನೀವು 4 ಮಂದಿಗೆ ತೊಗೊಂಡಿರಿ, ಅಂದ್ರೆ ಏನ್ರ ಫಸ್ಟ್ ನಾವ ನಿಮ್ದು ಇಂಪ್ಯಾಕ್ಟ್ ಪ್ಲೇಯರ್ ಇದ್ದ ಇಲ್ಲ ಸಬ್ಸ್ಟಿಟ್ಯೂಟ್ ಇದ್ದ ಅಂದ್ರೆ ಬ್ರೇಸ್ವೆಲ್ ಅನ್ನ ಬದ್ಲಿ ಆ ಸಬ್ಸ್ಟಿಟ್ಯೂಟಿಗೆ ನಿಮ್ದು ಟೀಮ್ನಾಗ ಹಾಕ್ಬಿಡ್ತಾರ ಅವರು. ಹಾ ಹಂಗ. ಸೊ ಇದು ಸೆಕೆಂಡ್ ರೂಲ್. ಅದ ಥರ್ಡ್ ರೂಲ್ ನೋಡ್ರಿ, ಸಬ್ಸ್ಟಿಟ್ಯೂಟ್ ಟು ಸಬ್ಸ್ಟಿಟ್ಯೂಟ್ ಅಂದ್ರೆ ಇಲ್ಲಿ ಒಬ್ಬ ಸಬ್ಸ್ಟಿಟ್ಯೂಟ್ ಅದಾನ ಅವಂಗ ಇನ್ನೊಂದು ಸಬ್ಸ್ಟಿಟ್ಯೂಟ್ ಜೊತೆ ರಿಪ್ಲೇಸ್ ಮಾಡಕ್ ಬರೋದಿಲ್ಲ. ಇದು ಥರ್ಡ್ ರೂಲ್. ಫೋರ್ತ್ ರೂಲ್ ಏನ್ರಿ, ಅನ್ಅನೌನ್ಸ್ ಏನ್ ಇರ್ತಾನಲ್ಲ ಅವನಿಗೆ ಅನ್ಅನೌನ್ಸ್ ಅಂದ್ರೆ ಇಲ್ಲಿ ಬ್ರೇಸ್ವೆಲ್ ಇಲ್ಲ ಇಲ್ಲಿ ಡಿಕಾಕ್ ಇಲ್ಲ. ಸೊ ಡಿಕಾಕ್ ಬ್ರೇಸ್ವೆಲ್ಗೆ ಎಕ್ಸ್ಚೇಂಜ್ ಮಾಡಕ್ ಬರೋದಿಲ್ಲರಿ, ಅಂದ್ರೆ ಇಬ್ರು ಆಟಕ್ಕೆ ಇಲ್ಲ ಅಂದ್ರೆ ಅವ್ರಿಗೆ ಎಕ್ಸ್ಚೇಂಜ್ ಮಾಡಕ್ ಬರೋದಿಲ್ಲ. ಹಂಗ ಇದು 4 ರೂಲ್ಸ್ ರೀ. ಸೊ ನಿಮಗೆ ಇನ್ನೂ ತಿಳಿಲಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ನ್ಯಾಗ ಕಮೆಂಟ್ ಮಾಡ್ರಿ, ಬಿಟ್ರೆ ನಮ್ಮ ಟೆಲಿಗ್ರಾಮ್ ಜಾಯಿನ್ ಆಗ್ರಿ, ಅಲ್ಲೂ ಹೇಳ್ತಿರ್ತೇನೆ ನಾನು ನಿಮಗೆ ಏನೇನು ರೂಲ್ಸ್ ಹೊಸಾವ್ ಬಂದ ಹೆಂಗೆಂಗೆ ಯೂಸ್ ಮಾಡೋದು ಅಂತ. ಸೊ ಬೇಸಿಕ್ ಕಾನ್ಸೆಪ್ಟ್ ಇದೆ. ನೀವು ಗ್ರ್ಯಾಂಡ್ ಲೀಗ್ನಾಗ ಇದು ಭಾಳ ಹೆಲ್ಪ್ ಆಕೈತಿ, ಆದ್ರೆ ಏನು ಸ್ಮಾಲ್ ಲೀಗ್ನಾಗ ಇದರ್ದ ಒಂದು ಏನಂತಾರ್ರಿ ಸ್ವಲ್ಪ ಸಣ್ಣದ ನಿಮಗೆ ಲಾಸ್ ಆಗ್ಬಹುದು. ಯಾಕಂದ್ರೆ ನೋಡ್ರಿ ಡ್ರೀಮ್ ಎಲೆವೆನ್ ಆಡುವಾಗ ನೀವು ಸ್ಮಾಲ್ ಲೀಗ್ ಜಾಯ್ನ್ ಆಗ್ಬೇಕಂದ್ರೆ ಒಂದು ದಿನ ಮುಂಚೆ ಇಲ್ಲ 4-5 ತಾಸು ಮುಂಚೆ 6-8 ತಾಸು ಮುಂಚೆ ಜಾಯ್ನ್ ಆಗ್ಬೇಕು. ಯಾಕೆ ಜಾಯ್ನ್ ಆಗ್ಬೇಕು ನೀವೇನ್ರಿ 6-8 ತಾಸು ಮುಂಚೆ ಜಾಯ್ನ್ ಆದ್ರಿ ಅಂತ ತಿಳ್ಕೊರಿ. ಈಗ ನಾನು ನೀವು ಒಂದೇ ಕಾಂಟೆಸ್ಟ್ನಾಗ ಬಂದ್ವಿ, ಈಗ ನಾ ಕೆಲ್ಸ ಆಗದೇನಪ್ಪ, ನೀವು ಖಾಲಿ ಕುಂತೀರಿ, ಇಲ್ಲ ನೀವು ಕೆಲ್ಸ ಆಗದಿರಿ ಬಟ್ ನೀವು 7 ಗಂಟೆ ಅಂದ್ರೆ ಟೈಮ್ ಮ್ಯಾಚ್ ಟೈಮ್ನಾಗ ನೀವು ಫ್ರೀ ಆಗಿಬಿಡ್ತೀರಿ ಟೋಟಲಿ. ನಂದು ಹಂಗಿಲ್ಲ, ನಾ ಬಸ್ನಾಗಿಂದ ಇಲ್ಲ ಕಾರ್ನಾಗಿಂದ ಇಲ್ಲ ಎಲ್ಲಿಂದನೋ ಒಟ್ಟು ಟ್ರೈನ್ನಾಗ ಬರಾಕತ್ತೇನಿ, ಇಲ್ಲ ಟ್ರಾಫಿಕ್ನಾಗ ಸಿಕ್ಕೊಂಡಿನಿ ಅಂತ ತಿಳ್ಕೊರಿ 7 ಗಂಟೆಕ. ಅವಾಗ ಏನಾಕೈತಂದ್ರೆ ನಾ ಬ್ಯಾಕಪ್ ಆಪ್ಷನ್ನಾಗ ಇಟ್ಟು ಹೋಗ್ಬಿಟ್ಟಿರ್ತಾನೆ ಯಾರ್ಯಾರು ಆಡ್ತಾರ ಅನ್ನೋದ. ಹಾಂ. ಸೊ ಏನ ಇದು ಆಪ್ಷನ್ ಬರೋ ಮುಂಚೆ ಹೆಂಗಿತ್ರಿ, ನಾವೀಗ ಟೀಮ್ ಚೇಂಜ್ ಮಾಡಕ್ ಬರೋದಿಲ್ಲ 7:30 ಆದ್ಮ್ಯಾಗ. ಸೊ ನನ್ ಕ್ಯಾಪ್ಟನ್ ಇವತ್ತಿನ ಮ್ಯಾಚ್ ಆಡಕತ್ತಿಲ್ಲ ಅಂದ್ರೆ ನೀವು ಡೈರೆಕ್ಟ್ ವಿನ್ ಆಗ್ಬಿಡ್ತಿದ್ರಿ ಕಾಂಟೆಸ್ಟ್. ಬಟ್ ಈಗ ಹಂಗಿಲ್ಲ, ನಾ ಏನ್ರಿ ಈಗ ಬ್ಯಾಕಪ್ 4 ಮಂದಿಗೆ ಇಟ್ಟೋಗೇನಿ, ನನ್ ಕ್ಯಾಪ್ಟನ್ ಆಡಕತ್ತಿಲ್ಲ ಅಂದ್ರೆ ಸೊ ಆ ಬ್ಯಾಕಪ್ ನಾಗ ಏನ್ರ ಆಡಕತ್ತಿದ್ಪ ಯಾರೋ ಒಬ್ನ, ಅವ್ನ್ ಡೈರೆಕ್ಟ್ ರಿಪ್ಲೇಸ್ ಮಾಡಿಬಿಡ್ತಾನ. ಸೊ ಹಿಂಗ್ ರಿಪ್ಲೇಸ್ ಆಗ್ಬಿಡ್ತಂದ್ರ ನಂಗ್ ಏನ್ ಚಾನ್ಸಸ್ ಇರ್ತೈತಂದ್ರ ಫುಲ್ ನಾ ಅನ್ಕೋಲಾರ್ದಂಗ್ ಬ್ಯಾಕಪ್ ನಾಗ ಇಟ್ಟಿರ್ತೇನೆ ಅವ ಆಡ್ಬಿಟ್ಟ ಅಂತ ತಿಳ್ಕೊರಿ. ಅವಾಗ ನಿಮಗ್ ಸ್ವಲ್ಪ ಸೋಲೋ ಚಾನ್ಸಸ್ ಜಾಸ್ತಿ ಆಗ್ತಾವ ನಿಮ್ಮ.
ಹಂಗ ಆಕೈತಿ. ಸೊ ಸ್ಮಾಲ್ ಲೀಗ್ನ್ಯಾಗ ಅಷ್ಟೇನ್ ಫರಕ್ ಬೀಳೋದಿಲ್ಲ ಅನಿಸ್ತೈತಿ. ಯಾರ ಅಂದ್ರ ಟೈಮ್ ಕೊಡಕ್ ಆಗುದಿಲ್ಲಲ್ರಿ, ಅಂದ್ರ ಮ್ಯಾಚ್ ಟೈಮ್ನ್ಯಾಗ ಯಾರು ಬಿಸಿ ಇರ್ತಾರಲ್ಲ ಅವ್ರಿಗೆ ಚಲೋ ಅದ. ಬಿಟ್ರೆ ಗ್ರ್ಯಾಂಡ್ ಲೀಗಿಗೆ ಅಂದ್ರೆ ಬೆಸ್ಟ್ ಯೂಸ್ ಆಗುತ್ತೆ. ಸೊ ನೀವು ಇದನ್ನು ಮ್ಯಾಕ್ಸಿಮಮ್ ಯೂಸ್ ತಗೋರಿ ಈ ಫ್ಯೂಚರ್ ಇಂದ. ಸೊ ಇದು ಹಿಂಗೈತಿ, ಇದರದು ಫುಲ್ ಹಿಂಗ. ಸೊ ಈಗ ನೋಡ್ರಿ, ಈ ಆಪ್ಷನ್ ಬಗ್ಗೆ ನಾ ಎಲ್ಲ ನಿಮಗೆ ಇದನ್ನ ಕೊಟ್ಟೇನಿ ಮಾಹಿತಿ. ಸೊ ಅಂದ್ರೂ ನಿಮಗೆ ಏನರ ಡೌಟ್ ಇತ್ತಂದ್ರೆ ನಮ್ದು ಕಮೆಂಟ್ ಸೆಕ್ಷನ್ ಏನೈತಲ್ಲ ಅಲ್ಲಿ ಕಮೆಂಟ್ ಮಾಡ್ರಿ ನಿಮ್ ಡೌಟ್ಸ್. ಸೊ ಇವತ್ತಿಂದ ವಿಡಿಯೋದಾಗ ಈಗ ಇಷ್ಟ. ನಾಳೆ ಮುಂಜಾನೆ 9 ಗಂಟೆ 10 ಗಂಟೆ ತನಕ ನಾಳೆ ಮ್ಯಾಚ್ ಮುಂಬೈ ಇಂಡಿಯನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಏನೈತಲ್ಲ ಅದ್ರದ್ದು ವಿಡಿಯೋ ಫುಲ್ ಹಾಕ್ತೀನಿ. ಸೊ ಅದನ್ನ ನೋಡ್ರಿ. ನಿನ್ನೆ RCB ಮ್ಯಾಚ್ ಅನೌತ್ ವಿನ್ ಆದ್ವಿ ನಾವು, ನಮ್ಮ ಟೆಲಿಗ್ರಾಮ್ ಗ್ರೂಪ್ನಾಗ ನೋಡ್ಬೋದು ನೀವು. ಸೊ ಎಲ್ಲ ಕಾಂಟೆಸ್ಟ್ ಒನ್ ಸೈಡೆಡ್ ವಿನ್ ನಮ್ದು. ನಮ್ಮ ಕ್ಯಾಪ್ಟನ್ ಫ್ಯಾಬ್ ಡು ಪ್ಲೆಸಿಸ್ ಇದ್ದ, ವೈಸ್ ಕ್ಯಾಪ್ಟನ್ ರಾಹುಲ್ ಇದ್ದ, ಅವ ಫ್ಲಾಪ್ ಅದ ಅಂದ್ರೂ ನಾವು ಎಷ್ಟ್ ರೀ 12ರಾಗ 10 ಕಾಂಟೆಸ್ಟ್ ಆರಾಮ್ ಅದು ಹೈಯೆಸ್ಟ್ ಅಂದ್ರೆ ಡಿಫ್ರೆನ್ಸ್ ಇಂದ ಗೆದ್ದೇವಿ. ಸೊ ಎಲ್ಲ ಪ್ರೂಫ್ ನ ಹಾಕೇನಿ. ಬೇಕಂದ್ರೆ ನಮ್ದು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ ನೀವು, ಅಲ್ಲಿ ನೋಡ್ರಿ. ಮತ್ತ ಟೀಮ್ ನಿಮಗೆ ಏನ್ ಕೊಟ್ಟಿದ್ದೆ ಅದ ಟೀಮ್ಲೆ ಆಡ್ತೆ ನಾನು. ನಾ ಏನ್ ಮತ್ತ ಇವ್ರಿಗೆ ಟೀಮ್ ಕೊಟ್ಟೇನಿ, ನಾ ಬ್ಯಾರೆ ಟೀಮ್ ಚೇಂಜ್ ಮಾಡಿ ಆಡೋಣ, ಇವ್ರಿಗೆ ಸೋಲಾಕ ಕೊಡೋಣ, ನಾ ಗೆಲ್ಬೇಕ ಇವ್ರ ಸೋಲ್ಬೇಕ ಅಂತೇನಿಲ್ಲ. ನಾ ಮ್ಯಾಚ್ ಮುಗಿದ ಮ್ಯಾಗ ಯಾವ ಟೀಮ್ ಕಳ್ಸಿರ್ತಾನಲ್ಲ ಟಾಸ್ ಆದ್ಮ್ಯಾಗ ಫೈನಲ್ ಟೀಮ್ ಅಂತ ಹೇಳಿ, ಅದ ಟೀಮ್ ಇಂದ ಸ್ಕ್ರೀನ್ ಶಾಟ್ ಕಳಿಸ್ತೇನೆ, ಅದ ಟೀಮ್ ಇಂದ ಪಾಯಿಂಟ್ಸ್ ಕಳಿಸ್ತೇನೆ, ಅದ ಟೀಮ್ಲೆ ಗೆದ್ದಿದ್ದ ಸ್ಕ್ರೀನ್ ಶಾಟ್ ಹಾಕಿರ್ತೇನೆ. ಸೊ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ. ನಿನ್ನೆ ಅನೌತ್ ಗೆದ್ದೇವ ನಾವು ಬೆಂಗಳೂರು ಮತ್ತು ಲಕ್ನೋ ಮ್ಯಾಚ್ನಾಗ. ಬಟ್ ಏನ ಸ್ವಲ್ಪ ದುಃಖ ಆಗಿದ್ದ, ಬೆಂಗಳೂರಿನವ್ರು ಗೆಲ್ಬೇಕಂತಿತ್ತು, ಸೊ RCBದವ್ರು ಸೋತ್ಬಿಟ್ರ. ಸೊ ಇರಲಿ, ನಾವು ಫೇವ್ರೇಟ್ ಟೀಮ್ ಗೆಲ್ತೈತೆ ಮುಂದೆ ನೋಡೋಣ ಅಂತ. ಸೊ ಇವತ್ತಿನ ವಿಡಿಯೋದಾಗ ಇಷ್ಟ. ಸೊ ಈ ಫೀಚರಿನ ಬಗ್ಗೆ ನಾ ಏನೇನು ಹೇಳೀನಿ ನಿಮಗೆ ಅರ್ಥ ಆಗೈತೆ ಅಂತ ಅನ್ಕೊಂತೀನಿ. ಆಗಲಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಎಲ್ಲರಿಗೂ ಶೇರ್ ಮಾಡಿರಿ ಇದನ್ನು, ಯಾರ್ಯಾರು ಡ್ರೀಮ್ ಎಲ್ಲ ನೋಡ್ತಾರೆ. ಸೊ ಬಾಯ್ ಬಾಯ್, ಟೇಕ್ ಕೇರ್. ನಾಳೆ ವಿಡಿಯೋ ಜಲ್ದಿ ಹಾಕ್ತೇನೆ, ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಇಂದ. ಸೊ ಬಾಯ್ ಬಾಯ್.